ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಇವತ್ತು ಸ್ವಲ್ಪ ಬೇಗನೆ ಇತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ದಿವಸದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸುಮಾರು ಕಾರಣಗಳಿಂದ ಆಗಿರಲಿಲ್ಲ ಆ್ಯಂಡ್ ಬೆಳಗ್ಗೆನೇ ಹೋಗ್ಬೇಕಾಯ್ತು ಅಂದ್ರೆ ವೀಕೆಂಡೇ ಹೋಗ್ಬೇಕಾಯ್ತು ದೇವಸ್ಥಾನಕ್ಕೆ ಯಾಕಂತಂದರೆ ನಾವು ಹೋಗ್ತಿರೋದು ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮಾನ್ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಏನಂತಂದರೆ ಶುಕ್ರವಾರ ಮಂಗಳವಾರ ಹೋದ್ರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹಾಗಾಗಿ ವೀಕ್ ಡೇ ಹೋದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ರಶು ಸೊ ಇವತ್ತು ಹೋಗ್ತಾ ಇದೀವಿ ಅಲ್ಲಿಗೆ ವರ್ಷಕ್ಕೊಂದ್ಸಲಿ ಅಲ್ಲಿ ಹೋಗಿ ಬರ್ತೀವಿ ನಾವು ಚಿಕ್ಕ ವಯಸ್ಸಿಂದಲೂ ಅಂದರೆ ನಾವು ಚಿಕ್ಕ ಮಕ್ಳಿದ್ದಾಗಿಂದಲೂ ನಮ್ಮಮ್ಮ ಅಲ್ಲಿ ಕರ್ಕೊಂಡು ಹೋಗಿ ದೇವರಿಗೆ ಮೊಸರು ಎಲ್ಲ ಹಾಕಿ ಬೇವಿನ ಸೊಪ್ಪೆಲ್ಲ ಇಟ್ಟು ನಾ ಬೇಡ್ಕೊಂಡು ಬರ್ತಾರೆ ಸೊ ಅದೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನಾನು ಇವಾಗ ದೊಡ್ಡವಳಾದ್ರೂ ಸಮನ್ವಯ ಇದ್ದಾಳಲ್ಲ ಚಿಕ್ಕ ಮಕ್ಕಳು ಸೊ ಯೂಶ್ವಿ ಹೇಳ್ತಾರೆ ಅಲ್ಲಿ ಹೋಗಿ ಮಕ್ಕಳು ಹುಟ್ಟಿದ ಹುಟ್ಟಿದ ಮಕ್ಳುನ್ನೆಲ್ಲನೂ ಬರ್ತಾರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ಏಪ್ರಿಲಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಸುಮಾರು ಕಾರಣದಿಂದ ಹೋಗಕ್ಕೆ ಆಗೇ ಇರಲಿಲ್ಲ ಸೊ ಇವತ್ತು ಫೈನಲಿ ಹೊರಟಿದ್ದೀವಿ ಈಗ ಸಮಯ ಒಂದು ಏಳುವರೆ ಆಗಿದೆ ಸೊ ನಾನಂತೂ ರೆಡಿ ಆಗಿಬಿಟ್ಟಿದ್ದೀನಿ ಸಮನ್ವಿನ ರೆಡಿ ಮಾಡಿ ದೇವರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಅದಾದಮೇಲೆ ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ ಬ್ಯಾಂಗ್ಳೂರು ವೆದರ್ ಒಂದು ಏನು ಚೆನ್ನಾಗಾಗ್ಬಿಟ್ಟಿದೆ ಅಲ್ವಾ ಬ್ಯಾಂಗ್ಳೂರು ವೆದರ್ ಇಸ್ ಬ್ಯಾಕ್ ಅಂತ ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಇನ್ನೇನು ಮಳೆ ಸುರಿಯತ್ತೇನೋ ಅನ್ನೋ ಥರ ಇದೆ ದೇವಸ್ಥಾನಕ್ಕೂ ಹೋಗಕ್ ಮುಂಚೆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮುಗಿಸಿ ಆಮೇಲೆ ಹೋಗೋಣ ಅಂತ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸಮನ್ವಿ ಸ್ನಾನ ಮಾಡಿದಾಳೆ ಇನ್ನೂ ಒಳಗೂ ರೆಡಿ ಮಾಡಬೇಕು ಜಾನೂನು ರೆಡಿ ಆಗ್ತಾಯಿದ್ದು ಸರಿ ಅಷ್ಟಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಗೀಜೆ ಮಾಡಿ ಮುಗಿಸಿ ಆಮೇಲೆ ಹೋಗೋಣ ಅಂತ ಬಿಕಾಸ್ ದೇವಸ್ಥಾನ ಅಂದರೆ ಸ್ನಾನ ಮಾಡಿ ಎಲ್ಲರೂ ಹೊರಗೆ ಹೋಗಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋದರೆ ಒಂದು ದೀಪ ಹಚ್ಚಿ ಹೋದರೆ ಒಂಥರ ನೆಮ್ಮದಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ ಗಾರ್ಡನಲ್ಲಿ ತುಂಬಾ ಹೂವು ಬಿಟ್ಟಿತ್ತು ಸರಿ ತರಿಸ್ಕೊಂಡು ಇರಲಿಲ್ಲ ಹೂವು ಬಿಟ್ಟಿರೋ ಹೂವನ್ನೇ ಎಲ್ಲ ಕೊಯ್ದು ದೇವರಿಗೆಲ್ಲ ഇട്ട് പൂജയെ മുഖസി അതಾದಮೇಲೆ ಹೊರട്വി ತುಂಬಾ ಹೂ ಬಿಡ್ತದೆ ಅದು ಅಲ್ಲದೆ ಇದಕ್ಕಂತ ಸಪ್ರೇಟಾಗಿ ಹೈಬಿಸ್ಕಸ್ ಗೊಬ್ಬರ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಸೊ ಅದನ್ನೆಲ್ಲ ಹಾಕೋದ್ರಿಂದ ಬ್ರೀಡೆಲ್ಲ ಇನ್ನೂ ಅಂದರೆ ಹೂವೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಮನೇಲಿರೋ ದೇವ್ರ ಫೋಟೋಗಳು ಗಣಪತಿಗೆ ಎಲ್ಲ ಆಗಿ ಇನ್ನೂ ಕೆಲವು ಮಿಗುತ್ತೆ ಕೆಲವು ದಿನ ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಕಮ್ಮಿನೇ ಬಿಟ್ಟಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇತ್ತೀಚೆಗೆ ಅಷ್ಟು ಸಮಯ ಆಗ್ತಾ ಇಲ್ಲ ಇನ್ನಷ್ಟು ದಾಶ್ವಾಳ ಗಿಡಗಳನ್ನ ತೊಗೊಂಡು ಬಂದು ಹಾಕಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀವಿ ಸಮಯ ಆಗ್ತಾಯಿಲ್ಲ ಆ್ಯಂಡ್ ಬೇರೆ ಬೇರೆ ಫಂಕ್ಷನ್ಸು ಅದು ಇದು ಏನಾದರೂ ಬರ್ತಾನೆ ಇದೆ ಹಾಗಾಗಿ ಅದೊಂದು ಸ್ವಲ್ಪ ತಡ ಆಗ್ತಿದೆ ನಮ್ಮಿಬ್ಬರ ಡ್ರೀಮ್ ಇದು ಎಸ್ಪೆಷಲಿ ನನಗಂತೂ ಮನೆ ಮುಂದೆ ಗಾರ್ಡನ್ ಇರಬೇಕು ಅದರಲ್ಲಿ ಬರೋ ಹೂವಲ್ಲೇ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಪಾಟಲ್ಲಿ ಹಾಕೋದಕ್ಕಿಂತ ಗಿಡದಲ್ಲಿ ಅಂದರೆ ನೆಲದಲ್ಲೇ ಹಾಕಿ ಬರೋ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಬೇಗ ಕೂಡ ಬೆಳೆಯುತ್ತೆ ಆ್ಯಂಡ್ ರಿಸಲ್ಟ್ಸ್ ನೀವೇ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂಜಲ್ಲಿ ಎಷ್ಟು ಬೇಗ ಬೆಳೆದ್ಬಿಡ್ತು ಪ್ರತಿಯೊಂದು ಗಿಡದಲ್ಲೂ ದಿನಕ್ಕೆ ಮಿನಿಮಮ್ ಐದರಿಂದ ಆರು ಹೂವಂತೂ ಇದ್ದೇ ಇರುತ್ತೆ ಮನೇಲಿರೋ ದೇವ್ರ ಫೋಟೋಗಳಿಗೆಲ್ಲ ಹೂವಿಟ್ಟು ಅದಾದಮೇಲೆ ಮಿಕ್ಕಿತ್ತು ಇನ್ನೊಂದು ಸ್ವಲ್ಪ ಸೊ ಅದನ್ನು ನಾವು ದೇವಸ್ಥಾನಕ್ಕೆ ಕೂಡ ತೊಗೊಂಡು ಹೋಗಿದ್ವಿ ಖುಷಿ ಒಂಥರ ನಮ್ಮ ಮನೇಲಿ ಬಿಟ್ಟಿರೋದು ದೇವಸ್ಥಾನಕ್ಕೆಲ್ಲ ಹೋಗಿ ಕೊಟ್ರೆ ಇನ್ನೂ ಅನ್ಸುತ್ತೆ ಸ್ವಲ್ಪ ಜನ ನೀವು ಕೇಳ್ತಾ ಇದ್ರಿ ನನ್ನ ಹತ್ರ ಮ ದೇವ್ರ ಫೋಟೋಗಳನ್ನೆಲ್ಲ ಹೇಗೆ ದೇವ್ರ ಮನೆಯಲ್ಲಿ ಗೋಡೆಗೆ ಹಾಕಿದ್ದೀರಾ ಅಂತ ಹೇಳಿ ಏನೂ ಇಲ್ಲ ಟೈಲ್ಸಲ್ಲಿ ಡ್ರಿಲ್ ಮಾಡಿ ಮೊಳೆ ಹೊಡೆದು ಅದಕ್ಕೆ ಹಾಕಿದ್ದೀವಿ ಸೊ ಪ್ರತಿ ಎಷ್ಟೊಂದು ಜನ ಇದ್ರಿ ಹೇಗೆ ಹಾಕಿದ್ದೀರಾ ಅಂತ ಅದೇ ಥರ ಅವರು ಟೈಲ್ಸ್ ಮಾಡೋರ ಹತ್ತಿರನೇ ಅದು ಡ್ರಿಲ್ ಮಾಡಿಸ್ಕೊಂಡು ಅದಕ್ಕೆ ಸೆಪ್ರೇಟಾಗಿ ಒಂದು ಮೊಳೆ ಥರ ಬರುತ್ತೆ ಅದನ್ನು ಹಾಕಿ ಹಾಕಿದ್ದೀವಿ ಬಟ್ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಮಾತ್ರ ಕೆಳಗಡೆ ಇನ್ನೊಂದು ಪಟ್ಟಿ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದೀವಿ ಅದು ಸ್ವಲ್ಪ ಭಾರ ಇದೆಯಲ್ಲ ಹಾಗಾಗಿ

ನಾನು ಮಾತ್ರ ಒಂದು ಸ್ವಲ್ಪ ಫ್ರೂಟ್ಸ್ ಮುದಿ ಕೊಡ್ದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೊಂಡಿದ್ದೀನಿ ಸಮಾನ್ವಿನ ಒಂಚೂರು ಡ್ರೈ ಫ್ರೂಟ್ಸ್ ತಿಂದುಲು ಅದರ್ವೈಸ್ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋವರೆಗೂ ನಾನು ತಿಂಡಿ ತಿಂತಾನೆ ಇರಲಿಲ್ಲ ಮುಂಚೆ ಎಲ್ಲ ಈಗ ಕ್ಯಾರಿಯ್ ಇರೋದ್ರಿಂದ ನನಗೆ ತಲೆ ಸುತ್ತ ಬರೋ ಥರ ಆಗಿಬಿಡತ್ತೆ ಹೊಟ್ಟೆ ಖಾಲಿ ಇತ್ತು ಅಂತಂದರೆ ಹಾಗಾಗಿ ಇದು ಮಾಡೋದಕ್ಕಿಂತ ಆಮೇಲೆ ಅನುಭವಿಸೋದಕ್ಕಿಂತ ಬೆಟರ್ ಒಂಚೂರು ಏನಾದ್ರು ತಿನ್ಕೊಂಡು ಹೊರಟ್ರೆ ಬೆಟರ್ ಅಂತ ಹೇಳಿ ಹೊರಟಿದ್ದೀವಿ ಸಾಮಾನ್ವೀನೂ ಒಂಚೂರು ಇವತ್ತು ಬೇಗ ಎದ್ದಿರೋದ್ರಿಂದ ಒಳಗೆ ನಿದ್ದೆ ಬರೋ ಥರ ಆಗ್ತಾಯಿದೆ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ನಾನು ಅಷ್ಟಾಗಿ ವಿಡಿಯೋ ಮಾಡಲಿಲ್ಲ ನಂಗೆ ಯೂಶ್ಲಿ ದೇವಸ್ಥಾನಕ್ಕೆ ಹೋದಾಗ ಮೊದಲು ನಾನು ಏನು ಕೆಲ್ಸಕ್ಕೆ ಹೋಗಿದ್ದೀನಿ ಅದನ್ನ ಮುಗಿಸ್ಕೊಂಡು ಬರ್ತೀನಿ ವಿಡಿಯೋ ಮಾಡೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ನನಗೆ ಹಲೋ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಸೊ ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೊಂಬಂದಿ ತುಂಬಾ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಯಾವುದೂ ಮಾಡ್ಕೊಳ್ಳಿಲ್ಲ ನಾನು ನನಗೆ ಆರಾಮಾಗಿ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ವೀಡಿಯೋ ಫೋಟೋ ಕಡೆ ಗಮನದಲ್ಲಿ ಆರಾಮಾಗಿ ಮಾಡ್ಕೊಂಡು ಬಂದರೆ ಸಮಾಧಾನ ಅಂತ ಅನಿಸುತ್ತೆ ಅಲ್ಲೂ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ರೆ ಅದೊಂಥರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಅಲ್ಲೇನೂ ವೀಡಿಯೋ ಫೋಟೋ ತೆಕ್ಕೊಳ್ಲಿಲ್ಲ ಜಸ್ಟ್ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತೆ ಬಂದ ತಕ್ಷಣ ಅಡುಗೆ ಮಾಡ್ಬೋಣ ಮತ್ತೆ ಲೇಟಾಗಿಬಿಡತ್ತೆ ಊಟಕ್ಕೆ ಅಂತ ಹೇಳಿ ಕುಕ್ಕರ್ ಇಟ್ಬಿಟ್ಟೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡಿ ಪಲ್ಯ ಮಾಡ್ಬೋಣ ಅಂತ ಹೇಳಿ ಬೀಟ್ರೂಟ್ ಇದೆ ತೊಂಡೆಕಾಯಿ ಸಹ ಇದೆ ಎರಡೂ ಮಾಡೋಣ ಅಂದ್ಕೊಂಡಿದ್ದೀನಿ ಟೈಮ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಎರಡೂ ಮಾಡಿ ನಿಮಗೆ ರೆಸಿಪಿ ತೋರಿಸ್ತೀನಿ ಮತ್ತು ದೇವಸ್ಥಾನದಲ್ಲಿ ಇರಂಗಿ ಮತ್ತೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಕಾಲೇಜ್ಗೆ ಹೋಗೋ ಹುಡುಗಿ ಅವರೇ ಬಂದು ಮಾತಾಡ್ಸಿದ್ರು ಸೌಮ್ಯ ಅಂತ ಹೇಳಿ ಅವ್ರ ಹೆಸರು ಖುಷಿ ಆಯಿತು ಮಾತಾಡಿದ್ದು ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಇನ್ನು ಹೆಚ್ಚು ಮಾತಾಡ್ಬೋದಿತ್ತು ನಾನು ಅರ್ಜೆಂಟ್ ಅಲ್ಲಿದ್ರು ಅವರು ಕಾಲೇಜ್ ಹೋಗೋ ಅರ್ಜೆಂಟ್ ಅಲ್ಲಿದ್ರು ಸೊ ಹೊರಟ್ಬಿಟ್ರು ಸೊ ಥ್ಯಾಂಕ್ ಯು ಸೋಮ್ಯಾ ಬಂದು ನನ್ನ ಮಾತಾಡ್ಸೋದಕ್ಕೆ ತುಂಬಾನೇ ಖುಷಿ ಆಯ್ತು ದೇವಸ್ಥಾನ ಮುಗಿಸಿ ಆನ್ ದ ಬೇನೆ ತಿಂಡಿ ತಿನ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದು ಮಾಡಿ ತಿನ್ನೋ ಅಷ್ಟು ಸಮಯನೂ ಇರಲಿಲ್ಲ ಅಷ್ಟು ತನಕ ತಡೆಯೋದು ಇಲ್ಲ ನನಗೆ ಹಾಗಾಗಿ ಸಮನ್ವಯ ಕೂಡ ಹಚ್ಕೊಂಡಿರ್ಲಲ್ವ ಹಾಗಾಗಿ ಅಲ್ಲೇ ತಿಂಡಿ ಮುಗಿಸ್ಕೊಂಡು ಬಂದ್ವಿ ಅಷ್ಟು ಬರೋ ಅಷ್ಟೇ ಹನ್ನೊಂದುವರೆ ಆಗಿತ್ತು ಸರಿ ಮನೆಗೆ ಬಂದು ಅಡುಗೆ ಮಾಡ್ಬೋಣ ಅಂತ ಹೇಳಿ ಬೇಳೆ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಮೊದಲು ತೊಂಡೆಕಾಯಿ ತೊಳ್ಕೊಳ್ತಾ ಇದ್ದೀನಿ ಎರಡೂ ತರಕಾರಿಗಳನ್ನ ತರಿಸಿ ತುಂಬಾ ದಿನ ಆಗಿತ್ತು ತುಂಬ ದಿನ ಅಂದರೆ ಒಂದು ಎರಡು ಮೂರು ದಿನ ಆಗಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹಾಳಾಗಿಬಿಡತ್ತೇನೋ ಅಂತ ಹೇಳಿ ಎಸ್ಪೆಷಲಿ ಬಿ ಬೀಟ್ರೂಟ್ ಇದೆ ನೋಡಿ ಅದು ತುಂಬ ಮೆತ್ತಿಗೆ ಆಗಿಬಿಡುತ್ತೆ ಆ ಥರ ಎಲ್ಲ ಆದಮೇಲೆ ಉಪಯೋಗಿಸೋಕ್ಕೆ ಅದರಲ್ಲಿ ತಿನ್ಬೋದಾ ತಿನ್ನಬಾರ್ದಾ ಅಂತಲೂ ಗೊತ್ತಾಗಲ್ಲ ಸಮ್ಟೈಮ್ಸ್ ನಾನು ಯೂಶಲಿ ಫ್ರಿಜ್ಜಲ್ಲಿ ಅಷ್ಟು ದಿನವರೆಗೂ ಸ್ಟೋರ್ ಮಾಡೋದಿಲ್ಲ ತರಕಾರಿಗಳನ್ನಾಗಲಿ ಏನನ್ನಾಗಲಿ ಆದರೆ ಇದು ತರಿಸಿ ಏನೋ ಎರಡು ಮೂರು ದಿನ ಮಾಡೋಕ್ಕಾಗಲೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ಬಿಡೋಣ ಎರಡೂ ನಾಳೆಗೆ ಫ್ರೆಶ್ಶಾಗಿ ತರಿಸ್ಕೊಂಡ್ರಾಯ್ತು ಅಂತ ಹೇಳಿ ಇವತ್ತು ಬೀಟ್ರೂಟು ತೊಂಡೆಕಾಯಿ ಎರಡೂ ಮಾಡ್ತಾಯಿದ್ದೀನಿ ರಾತ್ರಿಗೂ ಆಗೋಗುತ್ತೆ ಮತ್ತು ರಾತ್ರಿಗೇನು ಮಾಡಬೇಕಾಗಿಲ್ಲ ಅಂತ ಹೇಳಿ ಮೊನ್ನೆ ದಿನ ವೀಡಿಯೋ ಹಾಕಿದಾಗ ತುಂಬ ಜನ ರೆಸ್ಟ್ ತಗೊಳ್ಳಿ ಯಾಕೆ ಆಯಾಸ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ತಾನೆ ಇದ್ರಿ ಮತ್ತು ನಿಮಗೆ ವಾಂತಿ ಎಲ್ಲ ಇಲ್ವಾ ಲಕ್ಕಿ ನೀವು ಅಂತನೂ ಹೇಳ್ತಾ ಇದ್ದ್ರಿ ನನಗೆ ಆಲ್ಮೋಸ್ಟ್ ಫೋರ್ ಮಂತ್ಸ್ವರೆಗೂ ವಾಮಿಟಿಂಗು ನೌಸಿಯಾ ಎಲ್ಲನೂ ಇತ್ತು ತುಂಬಾ ಹಿಂಸೆ ಆಗ್ತಿತ್ತು ಬಟ್ ಇನ್ನೊಂದು ಏನಂತಂದರೆ ಮನೇಲಿ ನೀವೇ ಮಾಡಬೇಕು ಅಂತ ಇದ್ದಾಗ ಸೊ ನಿಮ್ಗೆ ಆಪ್ಷನ್ ಇರೋದಿಲ್ಲ ಯಾವುದಾದ್ರೂ ಒಂದು ಹೊತ್ತಾದರೂ ಮಾಡಲೇಬೇಕಾಗುತ್ತೆ ಹೆಲ್ಪ್ ಇಲ್ದಿದ್ದಾಗ ಆ ಥರ ಇಲ್ದಿದ್ದಾಗ ಸಿಚುವೇಷನ್ಸಲ್ಲಿ ಮಾಡ್ಕೊಳ್ಳೇ ಸೊ ನಮ್ಗೆ ಆಪ್ಷನ್ ಇತ್ತು de la ಸಮಟೈಮ್ಸ್ ಹೇಗಾಗಿದೆ ಕೆಲವು ದಿನಗಳು ಸಿಚುವೇಶನ್ ಅಂತಂದರೆ ನಾನು ಎಷ್ಟು ಒಂಥರ ಅಳ್ಗೂ ಬರೋ ಥರ ಸಿಚುವೇಶನ್ಸ್ ಆಗಿಬಿಟ್ಟಿತ್ತು ನನಗೆ ಸಮನ್ವಿ ಬೇರೆ ಇದ್ದಾಳಲ್ವ ಅವ್ಳಿಗೆ ರಜಾ ಬೇರೆ ಇದೆ ಸೊ ಅವಳಿಗೆ ಸರಿಗೆ ಅಡುಗೆ ಮಾಡಿ ಊಟ ಮಾಡ್ಸೋಕಾಗ್ತೀವಿ ಆಗದಿರೋ ಅಷ್ಟು ಸುಸ್ತು ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಅವ್ಳಗ್ ಅವಳು ಕೇಳಿದ ಅಡುಗೆ ಮಾಡಿಕೊಟ್ ಅವ್ಳಿಗೆ ರಾಗಿ ರೊಟ್ಟಿ ಇಷ್ಟ ಸೊ ರಾಗಿ ರೊಟ್ಟಿ ತಟ್ಟಿ ಈಚೆ ಬರೋ ನನಗೆ ವಾಮಿಟಿಂಗ್ ತಡಿಯೋಕೆ ಆಗಲಿಲ್ಲ ಒಂದು ದಿವಸ ಅಂತೂ ಅವತ್ತಂತೂ ತುಂಬ ಬೇಜಾರು ಅಳು ಬರೋ ಥರ ಆಗೋಗಿತ್ತು ನನಗೆ ಅಯ್ಯೋ ಯಾಕಪ್ಪ ದೇವರೇ ಈ ಆಯಿತು ಅಂತ ಆ ಟೈಮಲ್ಲಿ ನಮ್ಮ ಅಮ್ಮ ಅಪ್ಪ ಕೂಡ ಇರಲಿಲ್ಲ ಅಂತಂದರೆ ನನ್ನ ತಮ್ಮನಿಗೆ ಮಗು ಆಗಿದೆ ಅವರ ಬಾಳ ಅವರೇ ಮಾಡ್ತಿದ್ದಾರೆ ಹಾಗಾಗಿ ಅವರು ಅಲ್ಲೂ ನೋಡೋಕ್ಕಾಗ್ತಿರ್ಲಿಲ್ಲ ಇಲ್ಲೂ ನೋಡೋಕೆ ತುಂಬ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಗಿತ್ತು ಸೊ ಅದು ಇಂಪಾರ್ಟೆಂಟು ನಾನು ಮ್ಯಾನೇಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ನಮ್ಮಮ್ಮಂಗೆ ಹೇಳಿದ್ದೆ ಹಾಗಾಗಿ ಅವತ್ತೊಂದು ದಿವಸ ತುಂಬ ಬೇಜಾರಾಗೋಯಿತು ಅಯ್ಯೋ ಮಗುನ ನೋಡ್ಕೊಳೋಕಾಗ್ತಿಲ್ವಲ್ಲ ಸರಿಗೆ ಅಂತ ಹೇಳಿ ಅದಾದಮೇಲೆ ನಮ್ಮ ಕನ್ಸಲ್ಟಿಂಗ್ ಡಾಕ್ಟರ್ ಹತ್ರ ಹೋಗಿ ನಾನು ಟ್ಯಾಬ್ಲೆಟ್ಸ್ ತೊಗೊಂಡೆ ನೋಸಿಯಾಗೆ ಬಿಕಾಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಾವೇ ಕುಕ್ ಮಾಡಬೇಕಾದ್ರೆ ಸೊ ಅದು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ ಸೊ ಹಾಗಾಗಿ ಮೊದಲಿನ ರೆಸಿಪಿ ಹೇಳ್ಬಿಡ್ತೀನಿ ನಾನು ಬೀಟ್ರೂಟ್ ತುರ್ಕೊಂಡು ಪಲ್ಯ ಮಾಡ್ತೀನಿ ಯೂಶಲಿ ಅದು ಹಾಗೆ ಮಾಡಿದ್ರೆ ಅಷ್ಟು ರುಚಿ ಅನ್ಸೋದಿಲ್ಲ ನನಗೆ ಹೆಚ್ಚಿ ಮಾಡಿದ್ರೆ ಅದೊಂಥರ ಬೀಟ್ರೂಟ್ ಒಂಥರ ಹಸಿ ವಾಸನೆ ಇರುತ್ತೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಬೀಟ್ರೂಟ್ನ ಮೊದಲು ತುರ್ಕೊಂಡು ಚೆನ್ನಾಗಿ ಅದನ್ನ ಹುರ್ಕೊಂಬಿಡ್ತೀನಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೂರ್ತಿ ಬೇಯೋವರೆಗೂ ಹುರ್ಕೊಂಬಿಟ್ಟಿರ್ತೀನಿ ಸ್ವಲ್ಪ ದಪ್ಪ ತಳ ಇಟ್ ಇರೋ ಪಾತ್ರೆನಲ್ಲಿ ಹಾಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ತಳ ಹಿಡಿದು ಸೀದ್ ಬೇ ಹೋಗುತ್ತೆ ಅದಕ್ಕೆ ಸೊ ಚೆನ್ನಾಗಿ ಬೀಟ್ರೂಟ್ ಬೇಯೋವರೆಗೂ ಹುರ್ಕೊಂಡು ಅದಾದಮೇಲೆ ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಕರಿಬೇವು ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಬೋದು ಆಪ್ಷನಲ್ಲು ಮತ್ತು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ ಅಂತಂದಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ವಾ ಬೀಟ್ರೂಟು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಎರಡು ಮೂರು ನಿಮಿಷದವರೆಗೂ ಹುರ್ಕೊಂಡ್ರೆ ಆ ಬೀಟ್ರೂಟ್ ಪಲ್ಯ ರೆಡಿ ಆಗೋಗುತ್ತೆ ಇದು ಡ್ರೈ ಪಲ್ಯ ಇದಕ್ಕೆ ನಾನು ನೀರೆಲ್ಲ ಹಾಕಿ ಏನೋ ಬೇಯಿಸ್ಕೊಂಡಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಉಪ್ಪು ನಾವು ಶುರುನಲ್ಲಿ ಉಪ್ಪೆಲ್ಲ ಹಾಕ್ಕೊಂಡೇನು ಹುರ್ಕೊಂಡಿರಲ್ಲ ಹಾಗಾಗಿ ಕಡೇನಲ್ಲಿ ಒಗ್ಗರಣೆ ಕೊಟ್ಟಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಶುರುನಲ್ಲೇ ಯಾಕೆ ಉಪ್ಪು ಹಾಕಿ ಹುರ್ಕೊಂಡಿಲ್ಲ ಅಂತಂದರೆ ನಾನು ಆಲ್ಮೋಸ್ಟ್ ಕಾಲು ಕೆ ಜಿಯಷ್ಟು ಬೀಟ್ರೂಟ್ ತುರಿದಿಟ್ ಕೊಂಡಿದ್ದೆ ಅದು ಕಡೆಗೆ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಆಗಿರೋ ಅಷ್ಟು ಕಾಣುತ್ತೆ ಸ್ವಲ್ಪ ಆಗೋಗುತ್ತೆ ಹಾಗಾಗಿ ಉಪ್ಪು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಉಪ್ಪನ್ನು ಕಡೆಯಲ್ಲಿ ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಮತ್ತೆ ಅನ್ನ ಸಾರಿನ ಜೊತೆ ನೆಂಚ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸೊ ಬೀಟ್ರೂಟ್ ಪಲ್ಯ ಬೇಗ ಆಗೋಯಿತು ಈಗ ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ಇದೊಂದು ಸ್ವಲ್ಪ ಹೆಚ್ಚು ಸಮಯ ಹಿಡಿಯುತ್ತೆ ಯಾಕಂದರೆ ತೊಂಡೆಕಾಯಿ ಸ್ವಲ್ಪ ಬೇಯೋದು ಲೇಟು ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ದಪ್ಪ ತಾಳ ಇರೋ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಪುಟ್ಟ ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ತೊಂಡೆಕಾಯಿ ಇಷ್ಟ ಆಗೋದಿಲ್ಲ ಇಡೀ ಫ್ಯಾಮಿಲಿನೇ ತಿನ್ನಲ್ಲ ಆ ಥರ ಇರುತ್ತೆ ಸಮ್ ಟೈಮ್ಸ್ ಸಿಚುಯೇಷನ್ಸ್ ತೊಂಡೆಕಾಯಿ ಅಂತಂದರೆ ಅದೇನೋ ಗೊತ್ತಿಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಡೀ ಫ್ಯಾಮಿಲಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ರುಚಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ವಿಭಿನ್ನವಾಗಿರ್ತದೆ ನಿಮಗೆ ಆ ತೊಂಡೆಕಾಯಿದು ಫ್ಲೇವರ್ ಅಷ್ಟಾಗಿ ಗೊತ್ತಾಗಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಇಲ್ಲ ತುಂಬ ಏನು ಕೆಂಪಾಗಬೇಕಾಗಿಲ್ಲ ಎಣ್ಣೆಗೆ ಹಾಕಿ ಎರಡು ನಿಮಿಷ ಬಾಡಿಸಿದ ತಕ್ಷಣವೇ ನಾನಿಲ್ಲಿ ತೊಂಡೆಕಾಯಿ ಸಣ್ಣಗೆ ಗುಂಡು ಗುಂಡಿಗೆ ಹೆಚ್ಚಿಟ್ಕೊಂಡಿದ್ದೀನಿ ರೌಂಡಾಗಿ ನೀವು ಬೇಕಾದ್ರೆ ಉದ್ದದಕ್ಕೆ ಸಹ ಹೆಚ್ಕೊಳ್ಬಹುದು ವ್ಯತ್ಯಾಸ ಏನಾಗೋಲ್ಲ ರುಚಿನಲ್ಲ ಅಷ್ಟಾಗಿ ಬಟ್ ಹೆಂಗೆ ನಿಮ್ಗೆ ಹೆಂಗೆ ಅನ್ಕೊಲೋನ ಆ ಥರ ಹೆಚ್ಕೋಬೋದು ನಾನಿಲ್ಲಿ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಈಗ ಇದನ್ನು ನಿಂತ್ಕೊಂಡ್ರೆ ಸರಿ ಹುರಿತಾನೇ ಇರಬೇಕು ಬಿಕಾಸ್ ತುಂಡೆಕಾಯಿ ಸ್ವಲ್ಪ ಲೇಟ್ ಬೇಯೋದು ನಾನು ಇದಕ್ಕೆ ನೀರು ಸಹ ಹಾಕ್ತಾಯಿಲ್ಲ ಹಾಗೆ ನಿಂತ್ಕೊಂಡು ಹುರ್ಕೊಳ್ತಾನೆ ಇರಬೇಕು ಹಾಗೆ ಬಿಟ್ಟರೆ ತಳ ಬಿಡುತ್ತೆ ಆಗಾಗ ಕೈ ಆಡಿಸ್ತಾನೆ ಇರಬೇಕು ಮತ್ತದಕ್ಕೆ ನಾನೊಂದು ನಾನು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿರ್ತೀನಿ ಹುರ್ಕೊಳೋ ಹುರ್ಕೊಳ್ಳೋದಕ್ಕೆ ಬಿಕಾಸ್ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಹುರ್ಕೊಂಡು ಬಾಡ್ ಬಾಡುತ್ತೆ ಸೊ ಆವಾಗ ಕಮ್ಮಿ ಆಗುತ್ತೆ ಆಗ ಉಪ್ಪು ಜಾಸ್ತಿ ಕೂಡ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿರಬೇಕು ಕಡೇನಲ್ಲಿ ಬೇಕು ಅಂತಂದರೆ ಮತ್ತಷ್ಟು ಹಾಕ್ಕೊಳ್ಬೋದು ತೊಂಡೆಕಾಯಿ ಸ್ವಲ್ಪ ಅಲ್ವಾ ಸೊ ಆದಷ್ಟು ಹುರಿತಾನೇ ಇರಬೇಕು ಯಾಕಂದರೆ ಅವನು ಹಗ್ಗಲೂ ಆಗಿರೋ ಈ ಥರ ಪ್ಯಾನ್ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದರು ಅವಾಗ ಕೈ ಆಡಿಸ್ಕೊಂಡ್ರೆ ನಡೆಯುತ್ತೆ ಬಟ್ ಬೇಯಿಸ್ಕೊಳ್ಳೋದಾದರೆ ಹುರ್ಕೊಳ್ಳೋದು ಜಾಸ್ತಿ ಇರುತ್ತೆ ಇದು ಮುಂಚೆನೇ ಬೇಯಿಸ್ಕೊಳ್ಳದೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗುತ್ತೆ ಒಂದು ಅರ್ಧ ಗಂಟೆ ಆದರೂ ಹಿರಿಯತ್ತೆ ಪಲ್ಯ ಮಾಡೋಕ್ಕೆ ಬಿಕಾಸ್ ಫುಲ್ ಫ್ರೈ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಹುರ್ಕೊಳ್ತಾನೆ ಇರಬೇಕು ನನ್ನ ರೆಗ್ಯುಲರ್ ವ್ಯೂವರ್ ಒಬ್ಬರು ಕೇಳಿದರು ಈ ರೆಸಿಪಿನ ಅವ್ರ ಪಾಪ ಕೇಳಿ ತುಂಬಾ ದಿವಸ ಆಯಿತು ಆದರೆ ನನಗೆ ಮಾಡೋಕ್ಕೆ ಸಮಯ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ತುಂಬಾ ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ಬಟ್ ಸ್ಟಿಲ್ ನಂಗೆ ಗೊತ್ತು ಅವ್ರು ನೋಡ್ತಾರೆ ಅಂತ ಹೇಳಿ ತುಂಬ ಜನ ತುಂಬ ರಿಕ್ವೆಸ್ಟಿಗೆ ಮಾಡ್ತೀರ ಕೆಲವು ರೆಸಿಪೀಸ್ ಆಗಿರ್ಬೋದು ಅಥವಾ ಕೆಲವು ವೀಡಿಯೋಸ್ಗಾಗಿರ್ಬೋದು ಆದರೆ ಏನಾಗುತ್ತೆ ಅಂತಂದರೆ ಟೈಮ್ಸ್ ನನಗೆ ವೀಡಿಯೋ ಮಾಡೋಕೆ ಆಗಿರೋದಿಲ್ಲ ಅಥವಾ ಈ ತರಕಾರಿ ಮನೇಲಿರೋದಿಲ್ಲ ಅಥವಾ ಬೇರೆ ಕಾರಣಗಳಿರುತ್ತೆ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ನಂಗೆ ಗೊತ್ತು ಆದರೂ ನಾನು ಹೇಳೋದು ನನ್ನ ಕರ್ತವ್ಯ ಸೊ ಹಾಗಾಗಿ ಸ್ವಲ್ಪ ತಡವಾಗಿ ತೋರಿಸ್ತಾ ಇದ್ದೀನಿ ರೆಸಿಪಿನ ಇದು ಬೇಯೋದು ತಡ ಆಗ್ತಿದೆ ನಿಂತ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂದರೆ ಸ್ಫೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಐದು ನಿಮಿಷ ಬಿಟ್ಟು ಮತ್ತು ಆ ಮಧ್ಯ ಮಧ್ಯದಲ್ಲಿ ತೆಗೆದು ಮತ್ತು ಸಲ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಸೊ ಪೂರ್ತಿ ಬೆಂದಿದೆ ಅಂತ ಅಂದಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಒಂದು ವರ್ಧೆ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ಮನೇಲೇ ಮಾಡಿದರೂ ನಡೆಯುತ್ತೆ ಇಲ್ಲ ಅಂಗಡೀಲಿ ಮಾಡಿರೋ ಪೆಪ್ಪರ್ ಪೌಡರ್ ಯಾವುದಾದ್ರೂ ಹಾಕ್ಬೋದು ಹಾಕಿ ಲಾಸ್ಟಲ್ಲಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅನ್ಸಿದ್ರೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೊರ್ಕೊಂಡ್ಬಿಟ್ರೆ ತೊಂಡೆಕಾಯಿ ಪೆಪ್ಪರ್ ಫ್ರೈ ರೆಡಿ ಆಗೋಗುತ್ತೆ ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ತೊಂಡೆಕಾಯಿನ ಡೀಪ್ ಫ್ರೈ ಮಾಡ್ತಾರೆ ಅಂದರೆ ಎಣ್ಣೆಲಿ ಹಾಕಿ ಕರೆದು ತೆಗೆದು ಅದಾದಮೇಲೆ ಒಗ್ಗರಣೆ ಹಾಕ್ತಾರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ಬದಲು ಈ ಥರ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಸೊ ಅಡುಗೆ ಆಯಿತು ಊಟವೂ ಆಯಿತು ಆರಾಮಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಒಂದು ಸ್ವಲ್ಪ ಆರಾಮಾಗಿ ಕೂತಿದ್ದೀನಿ ಸೊ ಸ್ಲೈಟಾಗಿ ಟಯರ್ಡ್ ಅನಿಸ್ತಾ ಇದೆ ಏನಿದೆ ಮಾಡಬೇಕು ಅನಿಸ್ತಾ ಇದೆ ಸೊ ಅದಕ್ಕೆ ಮುಂಚೆ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಹೇಳಿ ನನಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಎಲ್ಲರೂ ಕಮೆಂಟ್ಸ್ ನಂಗೆ ತುಂಬಾ ಖುಷಿ ಕೊಡುತ್ತೆ ಪ್ರತಿಯೊಬ್ಬರ ಕಮೆಂಟ್ ಓದಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಏನೋ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನೇನೋ ಅಥವಾ ನೀವು ನನಗೆ ಅದನ್ನು ಹೇಳ್ತಾ ಇದ್ದೀರೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಹಾಗಾಗಿ ಆದಷ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಅನಿಸುತ್ತೆ ಅಂತ ನನಗೆ ಕೆಲವರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತೀರ ಲೈಕ್ ಶ್ರುತಿ ಆಗಿರ್ಬೋದು ಅಶ್ವಿನಿ ಮನೋಹರು ಮತ್ತು ಸೌಮ್ಯ ಆಗಿರ್ಬೋದು ಮತ್ತು ಪ್ರತಿಭಾ ಈ ಥರ ಸುಮ್ಮ ಲಿಸ್ಟ್ ಹೋಗ್ತಾನೆ ಇರುತ್ತೆ ಸೊ ನಿಮ್ಮೆಲ್ಲರ ಕಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ ಆ್ಯಂಡ್ ಒಂದು ವೀಡಿಯೋ ಮಾಡಬೇಕು ಅಂತ ಮತ್ತೊಂದು ಎನ್ಕರೇಜ್ಮೆಂಟ್ ಸಹ ಕೊಡುತ್ತೆ ಹಾಗಾಗಿ ಆದಷ್ಟು ಕಮೆಂಟ್ಸಲ್ಲಿ ವೀಡಿಯೋ ಹೇಗೆ ಅನಿಸುತ್ತೆ ಅಂತ ತಿಳಿಸಿ ಆಯಿತಾ ಸೊ ಇವತ್ತಿನ ರೆಸಿಪೀಸ್ ಹೇಗೆ ಅನಿಸ್ತು ಅಂತ ಟ್ರೈ ಮಾಡಿ ಕೂಡ ತಿಳಿಸಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ಏನು ಮಾಡ್ತಿದ್ದೀನಿ ವೀಡಿಯೋನ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್